ಕನ್ನಡ ಚಿತ್ರರಂಗದಲ್ಲಿ ಯುವ ಪ್ರತಿಭೆಗಳು ಹೊರಗಡೆ ಬರಬೇಕು ಯುವ ಪ್ರತಿಭೆಗಳು ಹೊರಗಡೆ ಬಂದಾಗ ಏನಾದರೂ ಒಂದು ಅದ್ಭುತ ಚಿತ್ರರಂಗದಲ್ಲಿ ಸೃಷ್ಟಿಯಾಗುತ್ತೆ ಅಂತ ಹೇಳಿ ನನ್ನ ಭಾವನೆ ಮತ್ತೆ ಈ ಚಿತ್ರತಂಡ ತುಂಬಾ ಕಷ್ಟಪಟ್ಟು ಮತ್ತೆ ಅವರ ಒಂದು ಕಷ್ಟಕ್ಕೆ ಪ್ರತಿಫಲವಾಗಿ ಈ ಸಿನಿಮಾ ಎಲ್ಲೆಲ್ಲಿ ರಿಲೀಸ್ ಮಾಡ್ತಾರೋ ಅಲ್ಲೆಲ್ಲ ಶತದಿನೋತ್ಸವ ಆಚರಿಸ್ತೀವಿ ಅಂತ ಹೇಳ್ತಾ ಚಿತ್ರತಂಡಕ್ಕೆ ಶುಭವಾಗಲಿ ಹಾ ಇದರಲ್ಲಿ ಒಂದು ಸಾಂಗ್ ಇದೆ ಅದು ನನ್ನ ಬಹಳ ಪ್ರೀತಿಯಾದ ಸಬ್ಜೆಕ್ಟ್ ಅಮ್ಮ ಅಮ್ಮನ ಮೇಲೆ ಅದರಲ್ಲಿ ಲಿರಿಕ್ಸ್ ಬರೆದಿರೋದು ನಾನೇ ಹಿನ್ನೆಲೆ ಗಾಯನ ಮಾಡಿರೋದು ನಾನೇ ಸಂಗೀತ ಸಂಯೋಜಿಸಿರೋದು ನಾನೇ ಸೊ ಒಂದೇ ಒಂದು ಸಾಂಗ್ ಆಪರ್ಚುನಿಟಿ ಇತ್ತು ಅದರಲ್ಲಿ ಅಂಡ್ ವಿಜುವಲ್ ಸ್ಪೇಸ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ ಮೂವಿನಲ್ಲಿ ನನಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡೋದಕ್ಕೆ ಬಹಳ ಅದ್ಭುತವಾದ ಒಂದು ಅವಕಾಶ ಸಿಕ್ತದೆ ಸೊ ವಿಜುವಲ್ ಸ್ಪೇಸಿಂಗ್ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸೊ ನಂದು ಲೀಡ್ ವಿಲನ್ ಆಗಿ ಮೊದಲೇ ಚೆನ್ನಾಗಿ ಸಿಕ್ತಾಯಿದ್ದು ಪವನ್ ಹಾಗೂ ನೀಲ್ ಮುರಳಿ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ ನನಗೆ ಒಂದು ಅವಕಾಶ ಕೊಟ್ಟದಕ್ಕೆ ಮೂವಿ ಚೆನ್ನಾಗಿ ಬರಲಿ ಅಂತ ಹಾರೈಸ್ತೇನೆ ಥ್ಯಾಂಕ್ ಯು ಇದು ಒಂದು ವ್ಯಾನಲ್ಲಿ ಕಡಿಮೆ ಆರ್ಟಿಸ್ಟ್ ಇಟ್ಕೊಂಡು ಒಂಥರ ಅದರಲ್ಲೇ ಏನೋ ಒಂದು ಹೊಸ ತೋರಿಸ್ಬೇಕು ಅಂತ ಮಾಡಿರಲಿಲ್ಲ ಒಂದೇ ವ್ಯಾನು ಒಂದು ನೈಟಲ್ಲಿ ನಡೆಯೋ ಸ್ಟೋರಿ ಇದು ರಾತ್ರಿ 6 ಗಂಟೆಗೆ ಸ್ಟಾರ್ಟ್ ಆದರೆ ಸಾಯಂಕಾಲ 6 ಗಂಟೆಗೆ ಸ್ಟಾರ್ಟ್ ಆದರೆ ಬೆಳಿಗ್ಗೆ 6 ಗಂಟೆಗೆ ಕ್ಲೋಸ್ ಆಗುತ್ತೆ ಮೂವಿ ಈ ಚಿತ್ರದಲ್ಲಿ ಕೊರಿಯೋಗ್ರಫಿ ಇದೆ ಅಂದ್ಕೊಂಡು ಬಂದೆ ಒಂದು ಸಣ್ಣ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಭಾಳ ಚೆನ್ನಾಗಿದೆ ಅದರಲ್ಲಿ ಒಳ್ಳೆ ಕಾಮಿಡಿ ಕ್ಯಾರೆಕ್ಟರ್ ಇದೆ ಸಿನಿಮಾ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಹೋಗಿ ಎಲ್ಲರಿಗೂ ಲೈಕ್ ಆಗುತ್ತೆ ಪವನ್ ಒಂದು ಒಳ್ಳೆ ಭವಿಷ್ಯ ಸಿಗುತ್ತೆ ಅಂತ ಭಾವಿಸ್ತಿದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ನನ್ನ ಹೆಸರು ರಚಿಕಾ ಸೊ ಪವನ್ ನನಗೆ ಒಂದು ಒಳ್ಳೆ ಫ್ರೆಂಡು ಸೊ ನೀವು ಸಿನಿಮಾ ಮಾಡೋಣ ಅಂತ ಕೇಳ್ಕೊಂಡಾಗ ನನಗೆ ತುಂಬ ಖುಷಿ ಆಯಿತು ಬಿಕಾಸ್ ಅವನೊಟ್ಟಿಗೆ ನನಗೆ ಸ್ಕ್ರೀನ್ ಶೇರ್ ಮಾಡಲಿಕ್ಕೆ ಸೊ ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ ಒಂದು ನೈಟ್ ಜರ್ನಿಯಲ್ಲಿ ಏನು ನಡೆಯುತ್ತೆ ಅನ್ನೋ ಒಂದು ಕತೆ ಇದು ಸೊ ಎಲ್ರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ ಎಲ್ರಿಗೂ ನಮಸ್ಕಾರ ನಾನು ಪವನ್ ಕುಮಾರ್ ಅಂತ ಮೊದಲನೇದಾಗಿ ಎಲ್ಲ ಮಾಧ್ಯಮದವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಗುರುಜಿಗೆ ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ ಆಮೇಲೆ ನೆಕ್ಸ್ಟ್ ನಮ್ಮ ಶ್ರೀಧರ್ ಸರ್ ಮೈನ್ ನಾನು ಹೇಳ್ಬೇಕಂದ್ರೆ ನನಗೆ ಪಿಕ್ಚರ್ ಮಾಡಬೇಕು ಅಂತ ನನಗೆ ಐಡಿಯಾ ಬಂದಾಗ ಫಸ್ಟ್ ನಾನು ಶ್ರೀಧರ್ ಸರ್ ಹತ್ರ ಮಾತಾಡಿದೆ ನಾನು ಆ್ಯಕ್ಚುಲಿ ಸರ್ ಏನು ಹಿಂಗಿದೆ ಈ ಥರ ಕತೆ ಇದೆ ಹಿಂಗೆ ಮಾಡೋಣ ಸರ್ ಒಂದೇ ಒಂದು ನಮ್ಗೊಂದು ಸಾಂಗ್ ಇದೆ ಚೆನ್ನಾಗಿ ಮಾಡಿಕೊಡಿ ದಯವಿಟ್ಟು ನಿಮ್ಮದು ಒಂದು ಎಂಟ್ರಿ ಸಿನಿಮಾದ ಲ್ಯಾಂಡಲ್ಲಿ ಅಂತ ಹೇಳಿದಾಗ ಅವರು ನನಗೆ ಫುಲ್ಲು ಎನರ್ಜಿ ಕೊಟ್ಟರು ಆ ಎನರ್ಜಿ ಮೇಲೆ ಆಯಿತು ಸರ್ ಅವ್ರು ಓಕೆ ಅಂದಮೇಲೆ ನಾನು ನಮ್ಮ ಡೈರೆಕ್ಟರ್ ಹತ್ರ ಮಾತಾಡ್ಬಿಟ್ಟು ಆಯ್ತು ಸಿನಿಮಾ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದ್ವಿ ಸಿನಿಮಾ ಮಾತ್ರ ಇದರಲ್ಲಿ ವಿಶೇಷ ಏನಂದ್ರೆ ಸಿನಿಮಾದಲ್ಲಿ ಒಂದೇ ನೈಟಲ್ಲಿ ನಡೆಯುವಂಥ ಸಿನಿಮಾ ಇದು ಒಂದು ಜರ್ನಿ ಒಂದು ನೈಟಲ್ಲಿ ಮುಗಿದೋಗುತ್ತೆ ಸೊ ಚೆನ್ನಾಗಿ ಬಂದಿದೆ ಈಗ 14ಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ರಿಲೀಸ್ ಪ್ಲ್ಯಾನ್ ಇದೆ ಓ ಟಿ ಟಿ ಮತ್ತು ಡಿಸ್ಟ್ರಿಬ್ಯೂಷನ್ ಎರಡು ಮಾತುಕತೆ ನಡೀತಾ ಇದೆ ಒಟ್ಟಲ್ 14th ಫಿಕ್ಸ್ ಆಗಿದೆ ಅದಾಗಿದ್ದರೆ ನಿಮ್ಗೆ ಅತಿ ಶೀಘ್ರದಲ್ಲಿ ತಿಳಿಸ್ತೀನಿ ನಾನು ಸೊ ದಿಸ್ ಇಸ್ ಮೈ ಫಸ್ಟ್ ಮೂವಿ ನನಗೆ ಒಳ್ಳೆ ಆಫರ್ ಬಂದಿತ್ತು ಅಂತ ಅಂದ್ಕೊಂಡೆ ಅದೇ ಟೈಮಲ್ಲಿ ಇಟ್ ವಾಸ್ ಲೈಕ್ ನನ್ನ ಶೂಟಲ್ಲಿ ಹೋಗ್ಬೇಕಾದ್ರೂ ಅಷ್ಟೇ ದ ಕ್ಯಾರೆಕ್ಟರ್ ವಾಸ್ ವೆರಿ ಚಾಲೆಂಜಿಂಗ್ ಫಾರ್ ಮೀ ಟು ಡೂ ಸೊ ಐ ಹೋಪ್ ದಿಸ್ ಇಸ್ ಅ ಲೈಕ್ ಒನ್ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ಸೊ ಮೂವಿ ಎಲ್ಲರೂ ಚೆನ್ನಾಗಿ ಬಂದಿದೆ ಎಲ್ಲರೂ ನಾನು ಸೆಕೆಂಡ್ ಲೀಡಾಗಿ ಮಾಡಿದ್ದೀನಿ ಈ ಮೂವಿಯಲ್ಲಿ ಸೊ ಎಲ್ಲರೂ ನೋಡಿ ಸೊ ಇದು ಹಾರರ್ ಮೂವಿ ಇರೋದ್ರಿಂದ ಸೊ ಹಾರರ್ ಕ್ಯಾರೆಕ್ಟರೇ ಕ್ಯಾರಿ ಮಾಡ್ತಾ ಇರ್ತೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಚಿಕಾ ಗೌಡ ಸೊ ನಾನು ರಾತ್ರೋರಾತ್ರವ ಸಿನಿಮಾದ ನಾಯಕ ನಟಿ ಸೊ ಈ ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬಾ ಚೆನ್ನಾಗಿದೆ ಆ್ಯಂಡ್ ಒಂದು ರಾತ್ರಿಯಲ್ಲಿ ಏನು ನಡೀಬಹುದು ಅನ್ನೋ ಒಂದು ಜರ್ನಿ ಕತೆ ಈ ಸಿನಿಮಾದಲ್ಲಿದ್ದು ವಿಭಿನ್ನವಾಗಿದೆ ಕತೆ ಈಗ ಬಂದಿರೋ ಎಲ್ಲ ಸಿನಿಮಾಗಳಿಗಿಂತ ಸ್ವಲ್ಪ ವಿಭಿನ್ನವಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಅದಾಗಿ ಇವಾಗ ನಾವು ಸಂಕ್ರಾಂತಿ ಹಬ್ಬಕ್ಕೆ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಸಂಕ್ರಾಂತಿ ಹಬ್ಬಕ್ಕೆ ಬರೋದಕ್ಕೆ ತುಂಬ ಖುಷಿಯಾಗಿದೆ ಬಿಕಾಸ್ ಒಂದು ವರ್ಷ ಪೂರ್ತಿ ನಮಗೆ ಕೋವಿಡ್ಡು ಕೊರೋನಾ ಅಂತಲೇ ಎಲ್ಲರೂ ಸಿನಿಮಾ ಜಗತ್ತೇ ಮರೆತು ಹೋಗಿತ್ತು ಶೂಟಿಂಗು ಸಿನಿಮಾ ಥಿಯೇಟರ್ ಅನ್ನೋದು ಸೊ ಈಗ ಮತ್ತೆ ಅದು ನಾವು ರಿಲೀಸ್ ಮಾಡ್ತಿರೋದ್ರಿಂದ ತುಂಬ ಖುಷಿ ಆಗ್ತಿದೆ ಸೊ ಎಲ್ಲರೂ ನೋಡಿ ನಮ್ಗೆ ಹಾರೈಸಬೇಕು ಯಾಕೆಂದರೆ ನಮ್ಮ ಕನ್ನಡದವರು ಹೊಸ ಪ್ರತಿಭೆಗೆ ಯಾವತ್ತೂ ಇಲ್ಲ ಅಂದಿಲ್ಲ ಸೊ ಇದು ನಮ್ಮ ಹೊಸ ತಂಡ ಸೊ ನಿಮ್ಮ ಆಶೀರ್ವಾದ ನಮ್ಮೆಲ್ಲರಿಗೂ ಖಂಡಿತ ಬೇಕು ಥ್ಯಾಂಕ್ ಯು
ಹಲೋ ನಮಸ್ಕಾರ, ನಾನು ನಿಮ್ಮ ಪವನ್ ಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ರಾತ್ರೋರಾತ್ರಿ ಪಿಕ್ಚರ್ದು ಪ್ರೆಸ್ ಮೀಟ್ ನಡೀತಾ ಇದೆ. 14ನೇ ತಾರೀಕು ರಿಲೀಸ್ ಇಟ್ಕೊಂಡಿದ್ದೀವಿ. ನಮ್ಮ ರಾತ್ರೋರಾತ್ರಿ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸಿನಿಮಾದಲ್ಲಿ ವಿಶೇಷ ಏನಂದರೆ, ಇವಾಗ ನಮ್ಮ ಬ್ಯಾನರಲ್ಲಿ ಬಂದಿರೋದ್ರಿಂದ ನನ್ನ ಬ್ಯಾನರಲ್ಲಿ ಇದು ಎರಡನೇ ಸಿನಿಮಾ ಬರ್ತಾ ಇರೋದು. ಸೊ ಇದು ಪಿಕ್ಚರಲ್ಲಿ ಏನಂದರೆ, ಇವತ್ತು ನಾವು ಒಂದೇ ರಾತ್ರಿಯಲ್ಲಿ ಮುಗಿಸಿದ್ದೀವಿ ಒಂದು ಸಿನಿಮಾನ. ಒಂದೇ ರಾತ್ರಿಯಲ್ಲಿ ಮುಗಿಯುವಂಥ ಸಬ್ಜೆಕ್ಟು ಬೆಳೆ ಸಾಯಂಕಾಲ ಸ್ಟಾರ್ಟ್ ಆದರೆ ಬೆಳಿಗ್ಗೆ ಅಷ್ಟರಲ್ಲಿ ಮುಗಿದೋಗುತ್ತೆ. ನಾವಿದ್ದು ಶೂಟಿಂಗ್ ಬಂದ್ಬಿಟ್ಟು ಆ್ಯಕ್ಚುಲಿ ಒಂದು 25 ಡೇಸಲ್ಲಿ ಮಾಡಿದ್ವಿ ನಾವು ಶೂಟಿಂಗು. ಮೈಸೂರು, ಆಮೇಲೆ ಬಿಡದಿ, ರಾಮನಗರ, ಮಂಡ್ಯ, ಈ ಕಡೆ ಎಲ್ಲ ಹೈವೇ ನಮ್ಮ ಬೆಂಗಳೂರು ಟು ಮೈಸೂರು ಎಲ್ಲ ಹೈವೇಗಳು ಬರುತ್ತೋ ಅಲ್ಲಿ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಚಿತ್ರ. ದಯವಿಟ್ಟು ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ.